ಅವ್ಳಿಗೇನಾದ್ರೂ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ, ಆದ್ರೆ ಅವಳು ಸೂಕ್ಷ್ಮ ಸ್ವಭಾವದವಳಲ್ವಾ, ಅದಕ್ಕೆ ಯಾರಿಗೂ ಏನು ಹೇಳ್ಕೊಳ್ಳೋದು ಇಲ್ಲ. ನಾನೇನಾದ್ರೂ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಆದ್ರೆ ಏನ್ ಮಾಡೋದು? ಹಲ್ವ ಮಾಡಿದ್ರೆ ಹೇಗಿರುತ್ತೆ? ಆದ್ರೆ ಮಾಡಕ್ಕೆ ಬರೋದಿಲ್ವಲ್ಲ. ಅಯ್ಯೋ ನಾನು ಎಂತದಡ್ಡಿ, ಯೂಟ್ಯೂಬ್ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಓ ಪೂಜಾ ಮೇಡಮ್ ಅವರು ಮೊಬೈಲ್ ನೋಡ್ಕೊಂಡು ಏನೋ ಮಾಡ್ತೀರಾ ಆಗಿದೆ. ಹೌದು ಹಲ್ವಾ ಮಾಡ್ತಾರೆ. ಯಾವ ಖುಷಿಗೋ ಅದು ಮಗು ಚೆನ್ನಾಗ್ ಹುಟ್ಟತಂತೆ. ಏನ್ ಪೂಜಾ ಮೊಬೈಲ್ ನೋಡ್ಕೊಂಡು ಏನೋ ಅನುಭವ ಮಾಡ್ತಿರೋ ಹಾಗಿದೆ. ನೋಡು ಇದನ್ ತಗೊಂಡೋಗಿ ಸೇವಂತಿ ಮೇಲೆ ಪ್ರಯೋಗ ಮಾಡ್ಬೇಡ, ಏನಾದ್ರೂ ಹೆಚ್ಚು ಕಡಿಮೆ ಆದಾಯ್ತು. ಯಾಕಜ್ಜಿ ಅಲ್ಲ ಕಣೆ, ಚೆನ್ನಾಗಿ ಆಗುತ್ತೆ ಅಂತ ಏನ್ ಗ್ಯಾರಂಟಿ? ಅಷ್ಟೇ ನಾನು ಮಾಡ್ಬೇಡ ಅಂದ್ರೆ ಮಾಡ್ಬೇಡ ಅಷ್ಟೇ. ಅಮ್ಮನ್ಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ, ಒಂದೊಂದ್ಸರಿ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಅಷ್ಟಕ್ಕೂ ನೀನು ಡ್ರೈ ಫ್ರೂಟ್ ಅಲ್ವಾ ತಾನೇ ಮಾಡ್ತೀನಿ ಅಂತ ಹೇಳಿದ್ದು, ಏನೋ ಅವಳು ವಿಷ ಕೊಡ್ತಿದ್ಯಾ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ನೀನೇನೋ ವಿಷ ಕೊಡ್ತಿದ್ಯಾ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನೀನ್ ಇದನ್ನೆಲ್ಲ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಮ್ಮ ಈ ರೀತಿ ಮಾತಾಡ್ದು ಅಂತ ಅನ್ಸುತ್ತೆ. ನನ್ಗನ್ಸುತ್ತೆ ಮೊದ್ಲು ನೀನ್ ಗರ್ಭಿಣಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಅಜ್ಜಿ ಆತರ ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಾಗೋದಿಲ್ಲ, ಬೈದ್ರು ನನಗ್ ಬೈದಿಲ್ಲ ಅನ್ನೋ ರೀತಿ ಮುಖ ಉಸ್ಕೊಂಡು ಹೋಗ್ತಾಳೆ. ಇವಳು ಚಾಡಿ ಹೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ.